ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಮೈಸೂರು ಯೂನಿವರ್ಸಿಟಿಯವರು ಡಾಕ್ಟರೇಟ್ ಪದವಿಯನ್ನು ಘೋಷಣೆ ಮಾಡಿದ್ದಾರೆ. ನೀವು ನೋಡೋದಾದರೆ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ. ಇವರು ಇತ್ತೀಚೆಗೆ ತಮ್ಮ ಮರಣವನ್ನು ಹೊಂದಿರ್ತಾರೆ, ನಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ನೋವಿನ ವಿಷಯ ಹೇಳೋಕ್ಕೆ ಮರಣ ಹೊಂದಿರ್ತಾರೆ. ಈಗ ಫೈನಲಿ ಮೈಸೂರು ಯೂನಿವರ್ಸಿಟಿಯವರು ಡಾಕ್ಟರೇಟ್ ಪದವಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಮಾರ್ಚ್ 17ರಂದು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನ, ಅವತ್ತು ಜೇಮ್ಸ್ ಮೂವಿ ಕೂಡ ರಿಲೀಸ್ ಆಗ್ತಿದೆ. ಇದೇ ಮಾರ್ಚ್ 22ರಿಂದ ಮೈಸೂರು ಯೂನಿವರ್ಸಿಟಿ ಬಂದುಬಿಟ್ಟು ಘಟಕೋತ್ಸವ, ಮೈಸೂರು ಯೂನಿವರ್ಸಿಟಿದು ಘಟಕೋತ್ಸವ ನಡೀತಾ ಇದೆ. ಅದು ಬಂದುಬಿಟ್ಟು ಮಾರ್ಚ್ 22 ನಡೀತಾ ಇದೆ. ಅಲ್ಲಿ ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಅಲ್ಲಿ ಇವರಿಗೆ ದಿವಂಗತ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೂಡ ಕೊಡ್ತಾರೆ. ನಂತರ ನೀವು ನೋಡಿದರೆ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ತಂದೆ ಅಂದರೆ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೂಡ ಡಾಕ್ಟರೇಟ್ ಪದವಿಯನ್ನು ಕೂಡ ಇದೇ ಮೈಸೂರು ಯೂನಿವರ್ಸಿಟಿಯವರು ಡಾಕ್ಟರೇಟ್ ಪದವಿ ಕೂಡ ಇದೇ ಮೈಸೂರು ಯೂನಿವರ್ಸಿಟಿಯವರು ಕೊಟ್ಟಿರ್ತಾರೆ. ಅದು ಬಂದುಬಿಟ್ಟು 1970ರಲ್ಲಿ ಇದೇ ಮೈಸೂರು ಯೂನಿವರ್ಸಿಟಿಯವರು ಡಾಕ್ಟರೇಟ್ ಪದವಿಯನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೊಟ್ಟಿರ್ತಾರೆ. ನಂತರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಡಾಕ್ಟರೇಟ್ ಪದವಿ ಕೊಟ್ಟು ಬರೋಬ್ಬರಿ 46 ವರ್ಷ ಆಗಿದೆ. ಇದೇ 46 ವರ್ಷ ಆದ ನಂತರ ಅವರ ಮಗನಾದ ಪುನೀತ್ ರಾಜ್ಕುಮಾರ್ ಅವರಿಗೆ ಕೂಡ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಕೂಡ ಗೌರವ ಮಾಡಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ರತ್ನವನ್ನು ಕೂಡ ಘೋಷಣೆ ಮಾಡಿದರು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಈಗ ಡಾಕ್ಟರೇಟ್ ಪದವಿ ಕೂಡ ಕೊಡ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಸಾಕಷ್ಟು ಸಮಾಜ ಸೇವೆ ಮಾಡಿದ್ದಾರೆ. ಅವರು ಚಲನಚಿತ್ರ ಉದ್ಯಮ ಸೇರಿಸಿ ಕೂಡ ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಶಕ್ತಿ ನಮ್ಮ ಎಂದು ಹೇಳಿದೆ ಪ್ರತಿಯೊಂದು ಸಾಕಷ್ಟು ಕೂಡ ಸಾಮಾಜಿಕ ಕಳಕಳಿ, ಸಾಕಷ್ಟು ಸಾಮಾಜಿಕ ಕೆಲಸ, ಸಾಕಷ್ಟು ಸರ್ಕಾರಿ ಆ್ಯಡ್ಸ್ಗಳು ಸರ್ಕಾರಿ ಇದರಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ. ಸರ್ಕಾರಿ ಆ್ಯಡ್ಸ್ಗಳಲ್ಲಿ ಕೂಡ ವರ್ಕ್ ಮಾಡಿ ಸಾಕಷ್ಟು ಅರಿವಿನ ಕೂಡ ಮೂಡಿಸಿದ್ದಾರೆ. ಇದಕ್ಕಾಗಿ ಡಾಕ್ಟರೇಟ್ ಪದವಿಯನ್ನು ಕೂಡ ಕೊಟ್ಟು ಗೌರವ ಕೊಡ್ತಾ ಇದ್ದಾರೆ. ಅಣ್ಣವರಿಗೆ ಕೊಟ್ಟು 46 ವರ್ಷ ಆಯಿತು. ಪುನೀತ್ ರಾಜ್ಕುಮಾರ್ ಅವರಿಗೆ ಇದೆ ಮಾರ್ಚಲ್ಲಿ ಕೂಡ ಮಾರ್ಚ್ 22ಕ್ಕೆ ಮೈಸೂರು ಘಟಕೋತ್ಸವದಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಕೊಡ್ತಾ ಇದ್ದಾರೆ ಅಂತೇಳಿ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಯಾದ ಕುಲಪತಿಯವರು ಕೂಡ ಇವತ್ತು ತಿಳಿಸಿದ್ದಾರೆ. ಇದು ಇವತ್ತಿನ ನ್ಯೂಸು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.